ಮಾತ್ರ ಏನ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ಅಪ್ಪುಸನ್ನ ನೆನೆಸ್ಕೊತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಈ ಸಾಂಗ್ ಟೈಮಲ್ಲಿ ಒಂದು ದಿವಸ ಬ್ರೇಕ್ ತೊಗೊಂಡು ಹೈದರಾಬಾದ್ ಹೋಗಿದ್ದೆ. ಸಂತೋಷ ಅಮ್ಮ ಅಂತ ಫಿಲಮ್ ಅವಾರ್ಡ್ ನನಗೆ 2019 ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಸೊ ಟೈಮಲ್ಲಿ ಹೋದಾಗ ಚಿರಂಜೀವಿ ಸರ್ ಬರ್ತಾರೆ ದೂರ. ಚಿರಂಜೀವಿ ಸರ್ ಹೋದಾಗಲ್ಲಿ ಜನ ಎಲ್ಲ ನಿಂತಿದ್ರು, ನಾನು ನಿಂತಿದ್ದೆ. ಇದೇನೋ ಜನಗಳೆಲ್ಲ ಹೆಂಗೆ ಅಂತ ಅಂದ್ರೆ, ಏ ಚಿರಂಜೀವಿ ಸರ್ ಅಮ್ಮ ಅಣ್ಣ ಯೋಚಾರು ಮನೆ ಎಷ್ಟು ಪ್ರೀತಿಸ್ತಾರೆ ಹೀರೋನ ಅಂದರೆ, ಅಷ್ಟು ಇಷ್ಟಪಡ್ತಾರೆ. ದೂರ ಎಲ್ಲೋ ಇದ್ದಾರೆ ಹೀರೋನ, ಬಟ್ ನಾನು ನೋಡಿದ್ದೀನಿ. ಯಾಕಂದ್ರೆ ಎಲ್ಲೋ ಹೀರೋ ದೂರ ಇದ್ದವರಕ್ಕೆ ಇಲ್ಲಿ ಬೈಕೊಳ್ಳೋದು ಉಂಟು, ಜನ ಬಂದಾಗ ಸ್ಮೈಲ್ ಮಾಡೋದು ಉಂಟು, ಬಟ್ ಅಲ್ಲೆಲ್ಲೋ ಇದ್ದಾಗ ಅಷ್ಟು ಪ್ರೀತಿಯಿಂದ ಅವ್ರು ಹೀರೋಗಳನ್ನ ಇಷ್ಟಪಡ್ತಾರೆ. ಸೊ ನನಗೆ ಅವತ್ತು ಅನಿಸಿದ ಒಂದೇ, ನಾವು ಎಲ್ಲರೂ ನಮ್ಮ ಹೀರೋಗಳನ್ನ ಅಷ್ಟೇ ಇಷ್ಟಪಡಬೇಕು. ಎಲ್ಲರೂ ಇಷ್ಟಪಡ್ತೀವಿ, ಬಟ್ ಅಲ್ಲಿ ನೋಡಿದಾಗ ಐ ವೆಂಟ್ ಮ್ಯಾಡ್, ಅಷ್ಟು ಇಷ್ಟಪಡ್ತಾರೆ ಅಂತ. ಸೊ ಅದಾದಮೇಲೆ ಬಂದಾದಮೇಲೆ ಅದೇ ಟೈಮ್ಗೆ ನಾನು ಗಾಂಧಿನಗರ್ಗೆ ಹೋಗಿದ್ದೆ ಆಫೀಸ್ ಜಾಯಿನ್ ಅವರ್ ಆಫೀಸ್ಗೆ. ಕೆಲಸ ಇದ್ದಾಗ ಕೇಳಿ ನಡ್ಕೊಂಬರಬೇಕಂದ್ರೆ ಸೆಕ್ಯೂರಿಟಿ ಹೇಳಿದ್ರು, ಸರ್ ಮೇಲೆ ಅಪ್ಪು ಸರ್ ಇದ್ದಾರೆ, ಒಂದು ಸರ್ ಮಾತಾಡ್ಸ್ಬಿಟ್ಟಿದ್ದೆ. ನಾನು ಅಪ್ಸೆಟಲ್ಲಿ ನೋಡ್ತಾ ಇದ್ದೆ. ಈ ಇನ್ಸಿಡೆಂಟ್ ರೀಸೆಂಟ್ ಆಗಿತ್ತು ಹೈದರಾಬಾದಲ್ಲಿ. ಒಂದು ನಿಮಿಷ ನಮ್ಮ ಹೀರೋನ ಮಾತಾಡ್ಸ್ಕೊಂಬರೋಣ ನಮ್ಮ ಸರ್ ನಾನು ಬಿಟ್ಟು ಮೇಲೆ ಹೋದೆ. ಸೊ ಅಪ್ಪು ಸರ್ ಹೋದಾಗ ಐ ಥಿಂಕ್ ದ ಡೇ ಹಿ ಪಾಸ್ ಆಗೋದು ಹಿಂದಿನ ದಿವಸ ಮಧ್ಯಾಹ್ನ 2 ಗಂಟೆಗೆ ಸಿಕ್ಬಿಟ್ಟು ಹೇಳಿದೆ, ಸಾಂಗ್ ಮಾಡ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ಇಮ್ರಾನ್ ಕೊರಿಯೋಗ್ರಾಫರ್ ಅಂತ. ಏ ವೆರಿ ವೆರಿ ಹ್ಯಾಪಿ ಫಾರ್ ಯು ಬ್ರದರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗಿ ಮಾತಾಡೋದು. ಸೊ ಇವತ್ತಿಗೆ ಇಸ್ ನಾಟ್ ದೇರ್, ಐ ಮಿಸ್ ಹಿಮ್ ಅ ಲಾಟ್. ಸೊ ಐ ಆಲ್ವೇಸ್ ಲವ್ ಮೈ ಹೀರೋ. ಇವತ್ತು ನಮ್ಮ ದುನಿಯಾ ವಿಜಯಲ್ಲಿ ಬಂದಿದ್ದಾರೆ. ಸೊ ನನಗೆ ತುಂಬ ವರ್ಷದ ಪರಿಚಯ, ನಾನು ಚಿಕ್ಕ ವಯಸ್ಸನ್ನು ನೋಡಿದ್ದಾರೆ. ಸೊ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ಟೀಮ್ ಆಗ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಆಗ್ಬೋದು, ನಮ್ಮ ಹೀರೋಗಳಾಗ್ಬೋದು, ಎಲ್ಲನೂ ತುಂಬ ಪ್ರೀತಿಸ್ಬೇಕು. ನಾನು ತುಂಬ ಪ್ರೀತಿಸ್ತೀನಿ. ಹಾಗೆ ಐಲ್ ಸ್ಟಾರ್ಟ್ ನಂದು ಸಾಂಗ್ ಇಷ್ಟ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಹೇಳಬೇಕು. ನಂದಣ್ಣಗೆ ಫಸ್ಟ್ ಈ ಸಾಂಗ್ ಚಂದನ ಸ್ಟುಡಿಯೋ ಕೇಳಿಸಿದಾಗ ಸಾಂಗ್ ಚೆನ್ನಾಗಿಲ್ಲ, ಬೇರೆ ಚೇಂಜ್ ಮಾಡೋಣ ಅಂತ. ಆವಾಗ ಚಂದ್ರಣ್ಣ ಹೇಳಿದ್ರು, ಇಲ್ಲ ಅಪ್ಪಾಜಿ ಸಾಂಗ್ ಪಕ್ಕ ಹಿಟ್ ಆಗುತ್ತೆ, ನೀವು ಫಸ್ಟ್ ಟೈಮ್ ಕೇಳಿದಾಗ ಗೊತ್ತಾಗಲ್ಲ, ಪಕ್ಕ ಚೆನ್ನಾಗಿದೆ ಅಂತ. ಸೊ ವೆಂಟ್ ವಿತ್ ಯುವರ್ ಜಜ್ಮೆಂಟ್. ಮೊನ್ನೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿದ್ದಾಗ ಈ ಸಾಂಗ್ ಕೇಳಿದಾಗ ಒಂದ್ಸತಿ ಕೇಳಿಸ್ದೆ, ಕೇಳ್ರು ಆಯ್ತು ನನ್ನ ಸಾಂಗ್ದು ಅಂತ. 10-15 ಸತಿ ಇಡೀ ಟ್ರಿಪ್ಪಲ್ಲಿ ಪ್ಲೇ ಮಾಡ್ಸೋ, ಮಗ ಮಾಡು ಮಗ ಮಾಡು ಅಂತ. ಸೊ ಚೆನ್ನಾಗಿದ್ದಲ್ಲೇ ಪ್ಲೇ ಮಾಡಿಸ್ತಾರೆ. ಸೊ ಥ್ಯಾಂಕ್ ಯು ಟು ಚಂದ್ರಣ್ಣ ನಂದಾ ಸರ್ ಫಾರ್ ಸೆಲೆಕ್ಟಿಂಗ್ ದಿಸ್ ಸಾಂಗ್. ಹಾಗೆ ಚಂದು ತುಂಬ ಅಮೇಝಿಂಗ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಟು ಹಿಮ್. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಶಿವ ಸರ್, ಒಂದು 20 ದಿವಸ ಸೆಟ್ ಹಾಕೋದು ಅಂದ್ಕೊಂಡಿದ್ರು, ನೋಡಿದ್ರೆ 45 ಡೇಸ್ ಆಯ್ತು. ಯಾಕಂದ್ರೆ ಮಧ್ಯದಲ್ಲಿ ಮಳೆ ಬಂದು ತುಂಬ ಡಿಸ್ಟರ್ಬ್ ಆಗಿ ಪ್ರತಿದಿನ ಅವ್ರು ಪೇಂಟ್ ಮಾಡ್ತಾರೆ, ನೆಕ್ಸ್ಟ್ ಆಲ್ಟರ್ನೇಟ್ ಡೇಸ್ ಮಳೆ ಬರ್ತಾಯಿತ್ತು. ಸೊ ಶಿವ ಸರ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್, ಥ್ಯಾಂಕ್ ಯು ಟು ಹಿಮ್. ಹಾಗೆ ಮೇನ್ ಥ್ಯಾಂಕ್ಸ್, ಬಿಗ್ ಥ್ಯಾಂಕ್ಸ್ ಒಂದು ಇಮ್ರಾನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಮ್ರಾನ್ ಇಸ್ ನಾಟ್ ದೇರ್ ಹಿಯರ್ ಟುಡೇ, ಇಸ್ ವೆಂಟ್ ಟು ಬಾಂಬೆ ಫಾರ್ ದಟ್ ಸಾಂಗ್. ಖುಷಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಾಂಗ್ ರಿಲೀಸ್ ಆದಾಗ ಡ್ಯಾಡಿ ಎಲ್ಲರೂ ಕಳಿಸ್ತಾ ಇದ್ರು. ಸೊ ಅವ್ರು ಬಾಂಬೆ ಲವ್ ಪ್ರೊಡಕ್ಷನ್ ಯಾರಿಗೋ ಒಂದು ಫಾರ್ವರ್ಡ್ ಮಾಡಿದಾಗ, ಯಾರು ಗುರು ಈ ಸಾಂಗ್ ಕೊರಿಯೋಗ್ರಫರ್ ಫಸ್ಟ್ ನಂಬರ್ ಕೊಡಿದ್ಬಿಟ್ಟು ಇಸ್ಕೊಂಡು ಒಂದು ಸಾಂಗ್ ಕರೆಸಿದ್ರು. ಸೊ ಅವ್ರ ಡ್ಯಾನ್ಸ್ ಅಸಿಸ್ಟೆಂಟ್ಸ್ ಎಲ್ಲ ತುಂಬ ಕಷ್ಟಪಟ್ಟು ನನಗೆ ಹೇಳ್ಕೊಡ್ತಾ ಇದ್ರು. ಸೊ ಥ್ಯಾಂಕ್ ಯು ಟು ದೆಮ್. ಹಾಗೆ ಆನಂದ್ ಓಡಿ ಅವರು, ಇವತ್ತು ಶ್ಯಾಮ್ ಸರ್ ಬಂದಿಲ್ಲ ಅನ್ಸುತ್ತೆ. ಸೊ ದೇವ್ ಬಿನ್ ವೆರಿ ಸಪೋರ್ಟಿವ್, ಥ್ಯಾಂಕ್ ಯು ಟು ದೆಮ್. ಹಾಗೆ ಎಲ್ಲ ನಮ್ಮ ಪ್ರೆಸ್, ಪ್ರತಿ ಸತಿ ನಾವೇನೇ ಕಷ್ಟಪಟ್ಟು ಮಾಡಿದಾಗ ಅದನ್ನು ಜನಕ್ಕೆ ತೋರಿಸೋ ಒಂದು ರೀತಿ ಒಂದು ಮಾಧ್ಯಮ ನೀವೇ ಅದು. ಸೊ ಥ್ಯಾಂಕ್ ಯು ಟು ಆಲ್ ದ ಪ್ರೆಸ್. ಅಂಡ್ ಹಾಗೆ ನನ್ನ ಮೀಮ್ ಹಾಗೂ ಟ್ರಾಲ್ ಫ್ರೆಂಡ್ ಎಲ್ಲರೂ. ಹಾಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿಗೆ ಈ ಸಾಂಗ್ ಮಾಡ್ತಾ ಇದ್ದೀವಿ, ಇವತ್ತು 3ನೇ ಸಿನಿಮಾ ಸಾಂಗ್ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇ ಹೆಜ್ಜೆ ತುಂಬ ಮುಖ್ಯ. ಸೊ ಮೊದಲನೇ ಹೆಜ್ಜೆ ನಮ್ಮ ರಮೇಶ್ ಅಣ್ಣ ಕೊಟ್ಟಿದ್ದು. ಒಂದು ಫಸ್ಟ್ ಫಿಲಮ್ ಬಂದು ಇನ್ನು 3 ವರ್ಷ ಆಯ್ತು, ಇನ್ನೂ ಸೆಕೆಂಡ್ ಸಿನಿಮಾ ರಿಲೀಸ್ ಆಗಿಲ್ಲ. ಮೊನ್ನೆ ಮಂಗಳೂರು ಹೋದಾಗ ತುಂಬ ಜನ ಗುರುತಿನ ಮಾತಾಡಿಸ್ತಾ ಇದ್ರು. ಸೊ ಇವತ್ತಿನ ಸಲ ಎಲ್ಲ ಏನೇ ಆಗ್ತಾ ಇರೋದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕೋಸ್ಟ ಸಂಯುಕ್ತ ಅವರು. ಸಂಯುಕ್ತ ಬಂದಾಗ ಸಾಂಗ್ಗೆ, ಆ್ಯಸ್ ಅ ಆ್ಯಕ್ಟರ್ ನೀವು ಆಫ್ ಸ್ಕ್ರೀನ್ ಗುಡ್ ಫ್ರೆಂಡ್ಸ್ ಇರೋದು, ಬಟ್ ಆ್ಯಸ್ ಅ ಆ್ಯಕ್ಟರ್ ಎವ್ರಿ ಟೈಮ್ ಆ್ಯಕ್ಟ್ ಯಾರು ಎಷ್ಟೇ ಫ್ರೆಂಡ್ಸ್ ಇದೆ ಏನಿರಲಿ, ನಾನೇನು ಮಾಡ್ತೀನಿ ಗುರು ಅವ್ರೇನು ಮಾಡ್ತಾರೆ ಅನ್ನೋ ಒಂದು ತಲೆಯಲ್ಲಿರುತ್ತೆ. ನನಗೆ ಗೊತ್ತದಿದೆ, ಯಾಕಂದ್ರೆ ಈ ಸಿನಿಮಾಗೆ ನಾನು ಹೀರೋ, ಅವ್ರು ಬರ್ತಾರೆ ಅವ್ರು ಸಕ್ಕ ಡ್ಯಾನ್ಸರು, ಬಟ್ ನನಗೆ ಇಲ್ಲಿ ಸಕ್ಕತ್ತಾಗಿ ಮಾಡ್ಬಿಡ್ತಾರೆ, ನಾನು ಡಬ್ಬಾ ಥರ ಮಾಡ್ಬಾರ್ದು ಅಂತ. ಸೊ ಎವ್ರಿ ಡೇ ಇಸ್ ಟು ವರ್ಕ್ ವೆರಿ ಹ್ಯಾಡ್. ಒಂದು 2-3 ಸತಿ ಕೆಲ್ ಮಾಡಿ ಸ್ಟೆಪ್ಸೇ ಮಾಡ್ತಾರೆ, ಸಂಯುಕ್ತ ಸಪೋರ್ಟ್ ಮಾಡ್ತಾ ಇರೋ, ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಕೀಪ್ ವರ್ಕಿಂಗ್ ಹ್ಯಾಡ್. ಇದೇನಿದೆ ಇದು ಇವಾಗ ನನಗೆ ಗೊತ್ತಾಗ್ತಾ ಇದೆ, ಇನ್ನು ಇವಾಗ ಶುರು ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಮಾಡ್ಬೋದು, ಏನು ಮಾಡಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಇನ್ನ ಚೆನ್ನಾಗಿ ಮಾಡ್ತೀನಿ, ಇನ್ನೂ ಚೆನ್ನಾಗಿರುತ್ತೆ. ಹಳೆ ಡೀಸಲ್ ಹೇಗಿತ್ತು, ರೊಚ್ಚಿ ಗೆದ್ದ ಸಿಂಹ ನೀವೊಂದು, ಚಂಡ ಪ್ರಚಂಡ ನೀವನ್ನು ಅಂತ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಟುಡೇಸ್ ಮೈ ಡ್ಯಾಡ್ಸ್ ಬರ್ಡೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಟು ಮೈ ಡ್ಯಾಡ್. ಇವತ್ತಿನ ದಿವಸಕ್ಕೆ ಏನಕ್ಕೆ ಇವತ್ತಿಲ್ಲಿ ಇದ್ದೀನಿ ನಿಂತೀನಿ ಅಂದರೆ, ಅಂದರೆ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡ್ತಾರೆ, ಪ್ರತಿಯೊಬ್ಬರು ಫೈಟ್ ಮಾಡ್ತಾರೆ, ತುಂಬ ಜನ ಆ್ಯಕ್ಟ್ ಮಾಡ್ತಾರೆ, ಬಟ್ ಇದೆಲ್ಲ ಮಾಡೋದಕ್ಕೆ ಒಂದು ವೇದಿಕೆ ಕೊಟ್ಟಿದ್ದು ನಮ್ಮ ಡ್ಯಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲವ್ ಮೈ ಡ್ಯಾಡ್ ವೆರಿ ಮಚ್, ಥ್ಯಾಂಕ್ ಯು. ನಾನು ಪ್ರತಿದಿನ ನನ್ನ ಲೈಫಲ್ಲಿ ಒಂದೇ ಗೋಲು, ನಮ್ಮ ಅಪ್ಪ ಅಮ್ಮ ಶುಡ್ ಬಿ ಪ್ರೌಡ್, ಏ ನನ್ನ ಮಗ ಅಪ್ಪ ಅಂತ, ಅಷ್ಟು ನನಗೆ ಗೋಲಿರೋದು. ಸೊ ಡೂ ಕೀಪ್ ಡೂಯಿಂಗ್ ದಟ್.
नम पुरुषोत्तम सर इष्टु खर्चमी इश् दौड़दे देवर थैंक यू अण्णा तुम खुशी आयुदे आगे नानेन प्राक्टिस तोर्सको प्लैटफार्म को इष्टपड़ी थैंक यू यार हेसर मिस रियली सारी थैंक यू प्लीज गिव सपोर्ट।